ಖುಷಿ ಅಂಡ್ ಪೋರ್ಟ್ಫೋಲಿಯೋನು ತುಂಬ ಚೆನ್ನಾಗಿದೆ, ತುಂಬ ಸರ್ವಿಸ್ ಓರಿಯೆಂಟೆಡ್ ಇದೆ. ಜನ ಬೆಂಬಲ ಮಾಡ್ಬೋದು, ನಮ್ಮ ಕಾನ್ಸ್ಟಿಟ್ಯುವೆನ್ಸಿ ಜನಕ್ಕೆ ಭಾಳ ಹೆಲ್ಪ್ ಮಾಡ್ಬೋದು. ಮೇಡಮ್, ಈಗ ಸಾಕಷ್ಟು ಹಿಂದೆನೂ ಸಹ ಮಂತ್ರಿಯಾಗಿ ಕೆಲಸ ಮಾಡಿದ್ರು ಅವರು ತುಂಬ, ಈಗ ಯಾವುದು ಅಂದರೆ ಅವ್ರಿಗೆ ಕೊಟ್ಟರೆ ಯಾವ್ದು ಸೂಕ್ತ ಅನಿಸುತ್ತೆ? ಹೆಲ್ತ್ ನನ್ನ ಪ್ರಕಾರ, ಹೆಲ್ತ್ ನನ್ನ ಪ್ರಕಾರ. ಯಾಕೆ ಮೇಡಮ್ ಹೆಲ್ತೇ ಯಾಕೆ ಅಂತ? ತುಂಬ ಜನ ಹುಷಾರಿರಲ್ವಲ್ಲ ಅವ್ರಿಗೆ. ಕೋವಿಡ್ ಟೈಮಲ್ಲಿ ನಾನು ನೋಡಿದ್ದೀನಿ, ಆ ಪೋರ್ಟ್ಫೋಲಿಯೋಯಿಂದ ತುಂಬ ಜನಕ್ಕೆ ರೀಚ್ ಆಗುತ್ತೆ, ತುಂಬ ಜನಕ್ಕೆ ಸರ್ವಿಸ್ ಮಾಡ್ಬೋದು ನಾವು. ಮೇಡಮ್, ಈಗ ಯಾಕಂದ್ರೆ ಕೊನೆಯ ಕ್ಷಣದವರೆಗೂ ಸಾಕಷ್ಟು ಗೊಂದಲ ಇತ್ತು ಮಂತ್ರಿ ಸ್ಥಾನದ ಬಗ್ಗೆ. ದಿನೇಶ್ ಗುಂಡೂರಾವ್ ಎಲ್ಲೋ ಒಂದ್ ಕಡೆ ಮಿಸ್ ಆಗುತ್ತೆ ಅನ್ನೋ ಒಂದು ಮಾತು ಕೇಳ್ಗೊತಾಯ್ತು, ಆ ಥರ ನಿಮ್ಗೇನ ಫೀಲ್ ಆಯ್ತಾ ಮೇಡಮ್? ಚೀಫ್ ಮಿನಿಸ್ಟರ್ ತುಂಬ ಸಪೋರ್ಟ್ ಮಾಡಿದ್ರು, ಕೆ ಸಿ ವೇಣುಗೋಪಾಲ್ ಅವರು ತುಂಬ ಸಪೋರ್ಟ್ ಮಾಡಿದ್ರು. ಮೇಡಮ್, ಇನ್ನೊಂದು ಮಾತು ಕೇಳ್ಬೇಕಾಯ್ತದೆ, ಸೆಂಟ್ರಲ್ ಕ್ಷೇತ್ರದಿಂದ ಎಂ ಪಿ ಅಭ್ಯರ್ಥಿಯಾಗಿ ಟಬ್ಬು ಅವರು ನಿಲ್ತಾರೆ ಅಂತ, ನಿಜನಾ ಮೇಡಮ್? ರಾಜಕೀಯ ನಾನು ಯಾವತ್ತೂ ಇಳಿಯಲ್ಲ. ಮೇಡಮ್, ಅವರ ಪುತ್ರಿ ಸಹ ನಮ್ಮ ಜೊತೆ ಇದ್ದಾರೆ, ಅವರು ಸಹ ಒಂದ್ಸರಿ ಮಾತಾಡ್ಸೋಣ. ಮೇಡಮ್, ಏನ್ ಅನಿಸ್ತಾ ಇದೆ ನಿಮ್ ಫಾದರ್ ಇವತ್ತು ಮಂತ್ರಿ ಆಗಿದ್ದಾರೆ? ಬಹಳ ಖುಷಿ ಆಗ್ತಾ ಇದೆ ಅಂಡ್ ವೇರ್ ಆಲ್ ವೆರಿ ಹ್ಯಾಪಿ ಇಂಡಕ್ಟೆಡ್ ಇನ್ ದ ಕ್ಯಾಬಿನೆಟ್. ಬಹಳ ಖುಷಿ ಆಗ್ತಾ. ಪೋರ್ಟ್ಫೋಲಿಯೋ ವಿಷಯದಲ್ಲಿ ಯಾವ್ದು ಕೊಟ್ರೆ ಇಷ್ಟ ಅಂತ ಅನಿಸ್ತದೆ? ಮಂತ್ರಿ ಸ್ಥಾನದಲ್ಲಿ ಯಾವ ಖಾತೆ ಇಷ್ಟ ಅಂತ ಅನಿಸ್ತದೆ? ಹೆಲ್ತ್ ಹೆಲ್ತ್ ಕೊಡ್ತಾ ಇದ್ದಾರೆ. ಯಾಕೆ ಹೆಲ್ತ್ ಕೇಳ್ತಾ ಇದಾರೆ ಅಲ್ಲ ನಿಮ್ಮ ಸೇವೆ ಮಾಡ್ಬೋದು, ಬಹಳ ಜನಕ್ಕೆ ಸೇವೆ ಮಾಡ್ಬೋದು. ಇದಿಷ್ಟು ಏನೋ ದಿನೇಶ್ ಗುಂಡೂರಾವ್ ಅವರ ಪತ್ನಿ ಮತ್ತೆ ಮಗಳ ಮತ್ತು ಕ್ಯಾಮರಾಮನ್ ಜಯರಾಮ್ ಜೊತೆ ರಾಘವೇಂದ್ರ ವಿವನ್, ಪವರ್ ಟಿವಿ, ಬೆಂಗಳೂರು.